ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಸಿಕ್ಕಾಪಟ್ಟೆ ಬದಲಾಗಿದೆ. ವಾಕಿಂಗ್ ಎನ್ನುವುದು ಕೂಡ ಒಂದು ವ್ಯಾಯಾಮದ ರೀತಿ ಮಾಡಿಕೊಂಡಾಗಿದೆ. ಹಿಂದೊಂದು ಕಾಲ ಇತ್ತು, ನಗರವಾಗಲಿ ಹಳ್ಳಿಯಾಗಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಾ ಇದ್ರು. ಹೀಗಾಗಿ ವಾಕಿಂಗ್ ಎಂಬುದು ಒಂದು ವ್ಯಾಯಾಮವಾಗಿ ಬದಲಾಗಿದೆ. ವಾಕಿಂಗ್ ಮಾಡುವುದರಿಂದ ಅನೇಕ ಆರೋಗ್ಯ ಲಾಭಗಳು ಇವೆ. ಮೂಳೆಗಳನ್ನ ಬಲಪಡಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಉಸಿರಾಟದ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಹೀಗಾಗಿ ಪ್ರತಿದಿನ ವಾಕ್ ಮಾಡುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿಯೇ ಇರಲಿದೆ. ಇನ್ನು ಕೆಲವೊಂದು ರೋಗಗಳಿಗೆ ವಾಕಿಂಗ್ ಕೂಡ ಬೆಸ್ಟ್ ಮದ್ದಾಗಿರುತ್ತದೆ. ಮಧುಮೇಹದಿಂದ ಬಳಲುತ್ತಿದ್ದರೆ ದೈಹಿಕವಾಗಿ ಸಕ್ರಿಯವಾಗಿರುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಆದ್ದರಿಂದ ನೀವು ಟೈಪ್ 1 ಅಥವಾ ಟೈಪ್ 2 ಮಧುಮೇಹ ಹೊಂದಿದ್ರೆ ನೀವು ನಡೆಯುವಾಗ ದೇಹವು ಗ್ಲೂಕೋಸ್ ಅನ್ನ ಶಕ್ತಿಯಾಗಿ ಬಳಸುತ್ತದೆ. ಊಟದ ಜೊತೆಗೆ ವಾಕಿಂಗ್ ಅನ್ನ ಕೂಡ ಹೆಚ್ಚೆಚ್ಚು ಮಾಡಿದ್ರೆ ಮಾತ್ರೆಯ ಪ್ರಮಾಣ ಕಡಿಮೆಯಾಗುತ್ತಾ ಬರುತ್ತೆ. ಹೀಗಾಗಿ ಪ್ರತಿದಿನದ ನಡಿಗೆಗೆ ಸಮಯ ಕೊಡಿ, ಆರೋಗ್ಯವನ್ನ ಸುಧಾರಿಸಿಕೊಳ್ಳಿ.